कर्नाटक कुरुक्षेत्र के केसरी पड़े रणकहले कांग्रेस दल के टक्कर कोडोदक्के बीजेपी शक्तियोत्सव इवत्तु दोड्डबळ्ळापुर जनस्पंदन समावेश कर्नाटक कुरुक्षेत्र के केसरी पड़े रणकहले मोळगिस्ता इदे कांग्रेस मत्तु दल के टक्कर कोडोदक्के बीजेपी शक्तियोत्सव इवत्तु दोड्डबळ्ळापुर जनस्पंदन समावेश नडेस्ता इदे बीजेपी कर्नाटक कुरुक्षेत्र के केसरी पड़े रणकहले मोळगिसिदे दोड्डबळ्ळापुर प्रमुख रस्ते नोड़ू अली केसरी कलरव जनस्पंदन सार्थक सेवे सबलीकरण अनो फ्लेक्स राराजिस्ता इदे नायक बृहत् कटौट मुख्य रस्ते राराजिस्ता इदे 40 ಎಕರೆ ಪ್ರದೇಶದಲ್ಲಿ ಪೆಂಡಾಲ್ ಹಾಕಲಾಗಿದೆ ವೇದಿಕೆಯನ್ನ ನಿರ್ಮಿಸಲಾಗಿದೆ ಬೃಹತ್ ವೇದಿಕೆಯಲ್ಲಿ 30 ನಾಯಕರಿಗೆ ಆಸನದ ವ್ಯವಸ್ಥೆ ಕಾರ್ಯಕ್ರಮದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗೋ ನಿರೀಕ್ಷೆ ಇದೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಬಿಜೆಪಿಯ ಜನಸ್ಪಂದನ ಸಮಾವೇಶ ಅದೂರಿಯಾಗಿ ನಡೆಯತಾ ಇದೆ समावेश के जनर कर्क बरोदे 5000 बस व्यवस्थे दोड्डबळ्ळापुर बीजेपी शक्तियोत्सव विषयदल्ली नोड़ता बृहत् वेदिके निर्माण गोंडिदे जनस्पंदन कार्यक्रम के दोड्डबळ्ळापुर प्रवीण नेट्टारु फोटो नोड़बहुदु जोतेगे मोन्ने ताने निधनराद उमेश कत्ति फोटो कूड़ा जनस्पंदन कार्यक्रम रीति बीजेपी शक्ति प्रदर्शन दोड्डबळ्ळापुर आयोजन कार्यक्रम आयु 40 एकरे प्रदेश बृहत् पेंडाल वेदिके निर्माण लक्षक्कू हेच्चु जन समावेश भागियागो निरीक्षे बृहत् समावेश वेदिके 30 मंदि कूत्कोळ्ळोदक्के आसनद व्यवस्थे वेदिके मेले 3 लक्षक्कू हेच्चु जन सेरुवंतह निरीक्षे इदे ई समावेशदल्लि जनरन्न कर्कोंडु बरोदक्के अंतले 5000 बस्गळन्न व्यवस्थे माड्लागिदे ऊट उपहारद व्यवस्थे दोड्डबळ्ळापुर देवनहळ्ळियिंद बृहत् बैक् राली नडेयुत्ते वाहनगळ पार्किंग गे अंतले 200 एकरे प्रदेशदल्लि व्यवस्थे माड्लागिदे ಇದೇ ಕಾರಣಕ್ಕೆ ದೊಡ್ಡಬಳ್ಳಾಪುರದ ಹೊರವಲಯದಲ್ಲಿ ಆಯೋಜನೆಗೊಂಡಿರುವಂತ ಕಾರ್ಯಕ್ರಮ ಭದ್ರತೆಗೆ 2300 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಬಿಜೆಪಿ ಸರ್ಕಾರದಿಂದ ಜನಸ್ಪಂದನ ಸಾಧನಾ ಸಮಾವೇಶ ಸರ್ಕಾರದ ಸಾಧನೆಯನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಇದು ಚುನಾವಣೆ ಸಮೀಪಿಸ್ತಾ ಇದೆ ಅದಕ್ಕೆ ಮುಂಚಿತವಾಗಿ ಬಿಜೆಪಿ ರಣಕಹಳೆ ಮೊಳಗಿಸ್ತಾ ಇದೆ ಕರ್ನಾಟಕ ಕುರುಕ್ಷೇತ್ರಕ್ಕೆ केसरी पड़े मुलगस्ता रणकहले कड़े पोलिस बिगी भद्रते 2300 पोलिस नियोजने समावेश बीजेपी नायक कटौट बीदी बीदीयू राराजिस्ता विपक्ष टीके के जनस्पंदन समावेश टक्कर कोडोदक्के बीजेपी प्लान डीटेल्स नम प्रतिनिधि सुरेश जनस्पंदन कार्यक्रम नड़ीवंत स्थल नम जो संपर्कदारे सुरेश जनस्पंदन कार्यक्रम 12 गंटे आरंभ आगते अदक्कू मुंचित तैयारी कूड़ा आगे बहुत अद्दूरिया समावेश वेदिकू अद्दूरी समावेश सिद्धते कूड़ा बहुत अद्दूरी नड़दे सो यीतिया तैयारी आगे वेदिके आगेबू अथवा बंत लक्षांतर कार्यकर्त यीतिया व्यवस्थे ಶ್ವೇತಾ ಬಿಜೆಪಿಯಿಂದ ದೊಡ್ಡಬಳ್ಳಾಪುರದ ಬಳಿ ಮಾಡುತ್ತಾ ಇರುವಂತ ಕಾರ್ಯಕ್ರಮ ಜನೋತ್ಸವ ಇದೀಗ ಜನಸ್ಪಂದನ ಹೆಸರಿನಲ್ಲಿ ಮಾಡಲಾಗ್ತಾ ಇದೆ ಎರಡು ಬಾರಿ ಮುಂದೂಡಲ್ಪಟ್ಟಿದ್ದ ಈ ಒಂದು ಕಾರ್ಯಕ್ರಮದ ಬಗ್ಗೆ
ಸಾಕಷ್ಟು ಕುತೂಹಲ ಕೂಡ ಇದೆ ಸರ್ಕಾರದ ಸಾಧನೆಗಳನ್ನು ಜನರ ಮುಂದೆ ತೆರೆದಿಡುವಂತ ಒಂದು ಕಾರ್ಯಕ್ರಮ ಈ ಒಂದು ಜನಸ್ಪಂದನ ಅಂದ್ರೆ ಈಗಾಗಲೇ ಏನು 3 ವರ್ಷಗಳಿಂದ 3 ವರ್ಷಗಳ ಬಿಜೆಪಿಯ ಆಡಳಿತ ಏನಿದೆ ಇಷ್ಟು ದಿನಗಳಲ್ಲಿ ಸರ್ಕಾರ ಮಾಡಿದಂತ ಸಾಧನೆಗಳನ್ನು ಜನರ ಮುಂದೆ ತೆರೆದಿಡುವಂತ ಕಾರ್ಯಕ್ರಮ ಇನ್ನು ಮುಂದೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅನ್ನುವಂತ ಒಂದು ಕಾರ್ಯಕ್ರಮ ಇದು ಇದು ಚುನಾವಣಾ ವರ್ಷ ಕೂಡ ಆಗಿರೋದ್ರಿಂದ ಈ ಒಂದು ಸಮಾವೇಶ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ ದೊಡ್ಡಬಳ್ಳಾಪುರದಲ್ಲಿ ನಡೆಯತಾ ಇರುವಂತ ಈ ಒಂದು ಸಮಾವೇಶದಲ್ಲಿ ಈ ಭಾಗದ ಜನರಿಗೆ ಸರ್ಕಾರದಿಂದ ವಿಶೇಷ ಯೋಜನೆಗಳನ್ನು ಕೂಡ ಪ್ರಕಟ ಮಾಡುವಂತ ಸಾಧ್ಯತೆ ಇವತ್ತಿನ ಈ ಒಂದು ಸಮಾವೇಶದಲ್ಲಿ ಇದೆ ವಿಶಾಲವಾದ ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ 40 ಎಕರೆ ಪ್ರದೇಶದಲ್ಲಿ ವಿಶಾಲವಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತೆ ನನ್ನ ಹಿಂಭಾಗದಲ್ಲಿ ಇರುವಂತ ವೇದಿಕೆಯ ಮೇಲೆ 30 ಜನ ಕುಳಿತುಕೊಳ್ಳೋದಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ನಾವು ನೋಡಬಹುದು ವೇದಿಕೆಯ ಒಂದು ಬಲಭಾಗದಲ್ಲಿ ಇತ್ತೀಚೆಗೆ ಹತ್ಯೆಗೀಡಾದಂತ ಬಿಜೆಪಿ ಕಾರ್ಯಕರ್ತ ಆದಂತ ಪ್ರವೀಣ್ ನೆಟ್ಟಾರ್ ಅವರ ಒಂದು ಭಾವಚಿತ್ರ ಇದೆ ಹಾಗೆ ಪಕ್ಕದಲ್ಲಿ ಯೋಗಿ ನಾರಾಯಣ ಗುರುಗಳ ಒಂದು ಭಾವಚಿತ್ರ ಕೂಡ ಇದೆ ಇತ್ತೀಚೆಗೆ ನಿಧನರಾದಂತ ಯೋಗಿ ನಾರಾಯಣ ಅವರ ಒಂದು ಭಾವಚಿತ್ರ ಕೂಡ ಇದೆ ಹಾಗೆ ಉಮೇಶ್ ಕತ್ತಿ ಅವರ ಒಂದು ಭಾವಚಿತ್ರ ಕೂಡ ಇದೆ ಈ ಒಂದು ಕಾರ್ಯಕ್ರಮ ಆರಂಭ ಆಗ್ತಾ ಇದ್ದ ಹಾಗೆ ಇತ್ತೀಚೆಗೆ ನಿಧನರಾದಂತ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸುವ ಮೂಲಕ ಈ ಒಂದು ವೇದಿಕೆಯ ಕಾರ್ಯಕ್ರಮ ಆರಂಭ ಆಗುತ್ತೆ ಅದೇ ರೀತಿ ವೇದಿಕೆಯ ಮೇಲೆ ಸುಮಾರು 30 ಜನ ಕುಳಿತುಕೊಳ್ಳೋದಿಕ್ಕೆ ಒಂದು ಆಸನದ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಮುಖ್ಯ ಅತಿಥಿಗಳಿರ್ತಾರೆ ಸ್ಮೃತಿ ಇರಾನಿ ಇರ್ತಾರೆ ಕೇಂದ್ರ ಸಚಿವರೇ ಆದಂತ ಸ್ಮೃತಿ ಇರಾನಿ ಈ ಒಂದು ವೇದಿಕೆಯ ಮೇಲೆ ಇರ್ತಾರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸಂಪುಟದ ಸಹೋದ್ಯೋಗಿಗಳು ಎಲ್ಲ ಸಚಿವರು ಕೂಡ ಇರ್ತಾರೆ ಸರ್ಕಾರದ ಸಾಧನೆಗಳನ್ನು ಬಿಂಬಿಸುವ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತ ಕೆಲಸ ಕೂಡ ಆಗುತ್ತೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತ ಒಂದು ಉದ್ದೇಶ ಇಟ್ಕೊಂಡಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಈಗ ನಾವು ಕುರ್ಚಿಗಳನ್ನು ಅಂದ್ರೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ ಸಪರೇಟ್ ಸಪರೇಟ್ ಒಂದು ಬಾಕ್ಸ್ ಟೈಪ್ ನಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅಂದ್ರೆ ಮಹಿಳೆಯರು ಒಂದು ಕಡೆ ಪುರುಷರು ಒಂದು ಕಡೆ ವಿಐಪಿಗಳು ಒಂದು ಕಡೆ ಬೆಂಗಳೂರಿನಿಂದ ಬರುವಂತಹ ಏನು MLCಗಳಿರ್ತಾರೆ ಮತ್ತೆ ರಾಜಕಾರಣಿಗಳು ಇವರೆಲ್ಲರೂ ಏನಿರ್ತಾರೆ ಬಿಜೆಪಿಯ ಕಾರ್ಯಕರ್ತರು ಇರ್ತಾರೆ ಎಲ್ಲರಿಗೂ ಕೂಡ ಸಪರೇಟ್ ಆದಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ವೇದಿಕೆಯ ನಂತರದ ಭಾಗದಲ್ಲಿ ಊಟಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರೋದು ಒಟ್ಟು 300,000 ಜನ ಏನು ಬರ್ತಾರೆ 300,000 ಜನರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರ್ಯಕರ್ತರು ಕೂಡ ಹಸಿವಿನಿಂದ ವಾಪಸ್ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅದರ ಜೊತೆಗೆ ಇಷ್ಟು ಜನ ಸೇರ್ತಾರೆ ಅಂತಂದರೆ ಪಾರ್ಕಿಂಗ್ಗೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 13 ಸ್ಥಳಗಳಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಭದ್ರತೆಗೆ ಕೂಡ 2,300 ಜನ ಪೊಲೀಸರ ತಂಡ ಇಲ್ಲಿ ನಿನ್ನೆಯಿಂದಲೂ ಕೂಡ ಅವಿರತವಾಗಿ ಶ್ರಮಿಸ್ತಾ ಇದೆ ಅಂತ ಹೇಳ್ಬೋದು ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಅವರು ನೋಡ್ಕೊಳ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬಿಜೆಪಿಯ ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಸರ್ಕಾರದ ಸಾಧನೆಗಳನ್ನು ಬಿಂಬಿಸುವಂತಹ ಒಂದು ಕಾರ್ಯಕ್ರಮ ಅದರ ಜೊತೆಯಲ್ಲಿ ಇದು ಒಂದು ಆರಂಭ ಮಾತ್ರ ಇದಾದ ನಂತರ ಇನ್ನೂ 6 ಇಂಥದ್ದೇ ಕಾರ್ಯಕ್ರಮಗಳನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ತಯಾರಾಗಿದ್ದು ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಆಗಿರೋದ್ರಿಂದ ಸಾಕಷ್ಟು ಕುತೂಹಲ ಇರೋದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಕೂಡ ಸರ್ಕಾರದ್ದು ಮತ್ತು ಬಿಜೆಪಿ ಪಕ್ಷದ್ದಾಗಿದೆ ಇದೆಲ್ಲದರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಭಾಗದ ಜನರಿಗೆ ಅಂದರೆ ಏನು ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಭಾಗದ ಜನರಿಗೆ ವಿಶೇಷವಾದ ಯೋಜನೆಗಳನ್ನು ಪ್ರಕಟ ಮಾಡುವಂತಹ ಒಂದು ಉದ್ದೇಶ ಕೂಡ ಇದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಅದು ಪ್ರಕಟ ಆಗುವಂತಹ ಸಾಧ್ಯತೆ ಕೂಡ ಇದೆ ಶ್ವೇತಾ ಓಕೆ ಇನ್ನು ಈ ಕಾರ್ಯಕ್ರಮ ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಆರಂಭ ಆಗುತ್ತೆ ಎಷ್ಟೊತ್ತಿಗೆ ಕಾರ್ಯಕ್ರಮ ಮುಗಿಬಹುದು ಒಟ್ಟಾರೆ ಕಾರ್ಯಕ್ರಮದ ವೇಳಾಪಟ್ಟಿ ಯಾವ ತರ ಇದೆ ಅಂದ್ರೆ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಶ್ವೇತಾ ಈ ಒಂದು ಕಾರ್ಯಕ್ರಮ 11 ಗಂಟೆಯ ಸುಮಾರಿಗೆ ಆರಂಭ ಆಗಲಿದೆ ಈಗಾಗಲೇ ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಎಲ್ರಿಗೂ ಗೊತ್ತಿರೋ ಹಾಗೆ 2 ಬಾರಿ ಮುಂದೂಡಲ್ಪಟ್ಟ ಕಾರ್ಯಕ್ರಮ ಹಾಗಾಗಿ ಯಾವುದೇ ವಿಘ್ನ ಬಾರದಂತೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತಹ ಡಾಕ್ಟರ್ ಸುಧಾಕರ್ ಏನಿದ್ದಾರೆ ಆರೋಗ್ಯ ಸಚಿವರಾದಂತಹ ಸುಧಾಕರ್ ನಿನ್ನೆ ಒಂದು ಗಣಹೋಮವನ್ನು ಕೂಡ ಇದೇ ವೇದಿಕೆಯ ಮೇಲೆ ಮಾಡಿದ್ದನ್ನು ನಾವೆಲ್ಲ ಕೂಡ ನೋಡಿದ್ದೀವಿ ಈಗ 11 ಗಂಟೆಗೆ ಆರಂಭವಾಗುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಂಪುಟದ ಎಲ್ಲ ಸಚಿವರು ಕೂಡ ಭಾಗಿಯಾಗ್ತಾರೆ ಕೇಂದ್ರ ಸಚಿವೆಯಾದಂತಹ ಸ್ಮೃತಿ ಇರಾನಿ ಕೂಡ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಜೆಪಿ ನಡ್ಡಾ ಅವರು ಬರುವಂತಹ ನಿರೀಕ್ಷೆ ಇತ್ತು ಆದರೆ ಅವರು ಬೇರೊಂದು ಕಾರ್ಯಕ್ರಮ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಕಮಿಟ್ ಆಗಿರೋದ್ರಿಂದ ಇಲ್ಲಿಗೆ ಬರುವಂಥದ್ದು ಬಹುತೇಕ ಅನುಮಾನ ಆಗಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ 3 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಜನಪರ ಕೆಲಸಗಳು ಏನೇನು ಮಾಡಿದೆ ಅವೆಲ್ಲವನ್ನು ಬಿಂಬಿಸುವಂಥ ಒಂದು ಕೆಲಸ ಕೂಡ ಆಗುತ್ತೆ ವೇದಿಕೆಯ ಹಿಂಭಾಗದಲ್ಲಿರುವಂತಹ ಬೃಹತ್ LED ಪರದೆಯಲ್ಲಿ 3 ವರ್ಷಗಳ ಬಿಜೆಪಿಯ ಸಾಧನೆಗಳನ್ನು ತೋರಿಸುವಂಥ ಒಂದು ಕಿರುಚಿತ್ರವನ್ನು ಕೂಡ ಪ್ರದರ್ಶನ ಮಾಡಲಾಗುತ್ತೆ ಅದರ ಜೊತೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಕೋವಿಡ್ನಿಂದ ಏನೆಲ್ಲ ಅನಾಹುತಗಳಾಯಿತು ಸರ್ಕಾರ ಅದನ್ನು ಯಾವ ರೀತಿ ನಿಭಾಯಿಸಿತು ಒಟ್ಟ ಎಲ್ಲವನ್ನು ಕೂಡ ಅಂದರೆ ಸರ್ಕಾರದ ಸಾಧನೆಗಳನ್ನು ಒಂದೊಂದಾಗಿ ಬಿಂಬಿಸುವಂತಹ ಕೆಲಸ
ಚುನಾವಣಾ ವರ್ಷ ಆಗಿರೋದ್ರಿಂದ ನೆನ್ನೆ ಸುಧಾಕರ್ ಅವರು ಒಂದು ಮಾತು ಹೇಳಿದ್ರು ಇಲ್ಲಿಂದಲೇ ಅಂದ್ರೆ ದೊಡ್ಡಬಳ್ಳಾಪುರದಿಂದಲೇ ಮುಂದಿನ ಚುನಾವಣೆಗೆ ರಣಕಹಳೆ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು ಹಾಗಾಗಿ ಏನೆಲ್ಲ ಯೋಜನೆಗಳನ್ನು ಪ್ರಕಟ ಮಾಡುತ್ತಾರೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಶ್ವಾಸನೆಗಳನ್ನು ಕೊಡ್ತಾರೆ ಮುಂದೆ ಬಾಕಿ ಉಳಿದಿರುವಂತ ಇನ್ನೊಂದು ವರ್ಷದಲ್ಲಿ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಾಕಿ ಇರುವಂತ ಈ ಒಂದು ಸಮಯದಲ್ಲಿ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ಅನ್ನುವಂತ ಒಂದಷ್ಟು ಉದ್ದೇಶಗಳನ್ನು ವಿಚಾರಗಳನ್ನು ಜನರ ಮುಂದೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ ಕೂಡ ಇದಾಗಿದೆ ಈಗಾಗಲೇ ಏನು ವಿಪಕ್ಷಗಳಾದಂತ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಿಜೆಪಿ ಸರ್ಕಾರದ ಮೇಲೆ ಏನು ಟೀಕೆಗಳ ಸುರಿಮಳೆ ಗೈತಾ ಇದೆ ಒಂದು ನೆರೆ ಅಂತ ಸಂದರ್ಭದಲ್ಲಿ ಸರ್ಕಾರ ಸರಿಯಾಗಿ ನಿಭಾಯಿಸಲಿಲ್ಲ ಕೋವಿಡ್ ಅಂತ ಸಂದರ್ಭದಲ್ಲಿ ಸರ್ಕಾರ ಸರಿಯಾಗಿ ನಿಭಾಯಿಸಲಿಲ್ಲ ಬೆಂಗಳೂರು ಮಳೆಯಿಂದ ಮುಳುಗಡೆ ಆಗ್ತಾ ಇದೆ ಆಗ ಸಚಿವರು ಸ್ಥಳಕ್ಕೆ ಹೋಗಲಿಲ್ಲ ಇಂತಹ ಎಲ್ಲ ಟೀಕೆಗಳಿಗೆ ಉತ್ತರವನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಕೂಡ ಈ ಒಂದು ಸಮಾವೇಶದಲ್ಲಿ ಮಾಡಲಾಗುತ್ತೆ ಸಂಜೆ ಆಲ್ಮೋಸ್ಟ್ ಒಂದು 2 ರಿಂದ 3 ಗಂಟೆಯವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆ ಇದೆ ಬಹುತೇಕ ಸಚಿವರು ಅಂದ್ರೆ ಮುಖ್ಯಮಂತ್ರಿ ಸೇರಿದಂತೆ ಬಹುತೇಕ ಸಚಿವರು ಕೇಂದ್ರ ಸಚಿವೆಯಾದಂತ ಸ್ಮೃತಿ ಇರಾನಿ ಅವರ ಭಾಷಣ ಕೂಡ ಈ ಒಂದು ಸಮಾವೇಶದಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಶ್ವೇತಾ ಎಸ್ ಥ್ಯಾಂಕ್ ಯು ಸುರೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್